ತೆಲಂಗಾಣದಲ್ಲಿ ರಿಸಲ್ಟ್ಗೂ ಮುನ್ನ ಆಪರೇಷನ್ ಭೀತಿ ಶುರುವಾಗಿದೆ. ಇವತ್ತು ತೆಲಂಗಾಣಕ್ಕೆ ಡಿಕೆ ಶಿವಕುಮಾರ್, ಸಚಿವ ನಾಗೇಂದ್ರ, ಸಚಿವ ಜಮೀರ್ ಅಹಮದ್ ಮೂವರು ಕೂಡ ತೆರಳ್ತಾ ಇದ್ದಾರೆ. ತಮ್ಮ ಶಾಸಕರನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಆಕ್ಟಿವ್ ಆಗಿದ್ದಾರೆ ಕಾಂಗ್ರೆಸ್ ನಾಯಕರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಈಗ ಸಚಿವ ನಾಗೇಂದ್ರಗೂ ಕೂಡ ಹೈಕಮಾಂಡ್ ಬುಲಾವ್ ನೀಡಿದೆ ಹೈದರಾಬಾದ್ಗೆ ಬರಬೇಕು ಅಂತ. ಸೊ ಏನ್ ಹೇಳಿದೆಯಂತೆ, ಈಗ ತೆಲಂಗಾಣದಲ್ಲಿ ಯಾವ ರೀತಿಯಾದಂತಹ ಪ್ರಕ್ರಿಯೆಗಳು ನಡೀತಾ ಇದೆ ತಮ್ಮವರನ್ನ ರಕ್ಷಣೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ? ಶ್ವೇತಾ, ಈಗಾಗಲೇ ಹೇಳಿದಂತೆ ಏನು ಎಲ್ಲಾ ಸಮೀಕ್ಷೆಗಳು ಕೂಡ ಏನು ತೆಲಂಗಾಣದಲ್ಲಿ ಕಾಂಗ್ರೆಸ್ ಬರತಕ್ಕಂತ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ತಮ್ಮ ತಮ್ಮ ಶಾಸಕರನ್ನು ರಕ್ಷಣೆ ಮಾಡತಕ್ಕಂತ ಕೆಲಸವನ್ನು ರಾಜ್ಯದ ನಾಯಕರು ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಇದಕ್ಕೆ ಪ್ರಮುಖವಾದ ಕಾರಣ ಅಂತಂದ್ರೆ ರಾಜ್ಯದಲ್ಲಿರ್ತಕ್ಕಂತ ಬಹುತೇಕ ಸಚಿವ ಶಾಸಕರು ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ತೆಲಂಗಾಣದಲ್ಲಿ ವರ್ಕ್ ಮಾಡಿದ್ರು. ಹೀಗಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ಮತ್ತು ಆಯಾ ಕ್ಷೇತ್ರದಲ್ಲಿ ಒಂದಷ್ಟು ಹಿಡಿತಾ ಇರತಕ್ಕಂತ ಕರ್ನಾಟಕದ ನಾಯಕರು ಎಲ್ಲರೂ ಕೂಡ ಅಂದ್ರೆ ಡಿಕೆ ಶಿವಕುಮಾರ್ ಆಗಿರ್ಬೋದು, ಸಚಿವ ನಾಗೇಂದ್ರ ಆಗಿರ್ಬೋದು, ಜಮೀರ್ ಅಹಮದ್ ಆಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಹೋಗುವ ಮೂಲಕ ಸಂಜೆ ಒಂದು ಸುದೀರ್ಘವಂತ ಸಭೆಯನ್ನು ಮಾಡುವ ಮೂಲಕ ತಮ್ಮ ತಮ್ಮ ಶಾಸಕರನ್ನು ಅಂದ್ರೆ ಗೆದ್ದಿರ್ತಕ್ಕಂತ ಅಥವಾ ಗೆಲ್ಲಬಹುದಾದಂತ ಶಾಸಕರನ್ನ ಎಲ್ಲರೂ ಕೂಡ ಹಿಡಿದಿಟ್ಕೊಳ್ಳೋದಾಗಿರ್ಬೋದು. ಅಥವಾ ಸ್ವತಃ ಸಚಿವ ನಾಗೇಂದ್ರ ಹೇಳ್ತಕ್ಕಂತ ಒಂದ್ ಮಾತೇನಂದ್ರೆ ನಮ್ಮ ಶಾಸಕರು ಭಯ ಮತ್ತು ಆತಂಕದಲ್ಲಿದ್ದಾರೆ. ಯಾಕಂದ್ರೆ ಬಿಜೆಪಿ ದೇಶಾದ್ಯಂತ ಒಂದು ಕೆಟ್ಟ ಸಂಸ್ಕೃತಿಗೆ ನಾಂದಿ ಹಾಡಿತ್ತು. ಅದು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪೂ ಕೂಡ ಆಗಿತ್ತು. ಆಪರೇಷನ್ ಭೀತಿ ಈಗ ನಮ್ಮನ್ನು ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಸಮೀಕ್ಷೆಗಳೆಲ್ಲ ನಮ್ಮ ಪರವಾಗಿದ್ದೇವೆ, ನಮ್ಮ ಶಾಸಕರು ಹೆಚ್ಚು ಗೆಲ್ತಕ್ಕಂತ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ BRS ಮತ್ತು BJP ಕುತಂತ್ರದಿಂದ ನಮ್ಮ ಶಾಸಕರನ್ನು ಭಯವಿರಿಸ್ತಕ್ಕಂತ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಏನು ಯಾವುದೇ ಕಾರಣಕ್ಕೂ ಈ ಬಾರಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಂದೇ ಬರುತ್ತೆ ಈ ವಿಶ್ವಾಸ ನಾವಿದ್ದೇವೆ. ಎಲ್ಲಿ ಕೂಡ ಯಾವುದೇ ರೀತಿಯಂತ ದುರ್ಘಟನೆ ಆಗ್ಬಾರ್ದು, ನಮ್ಮ ಶಾಸಕರ ಆಗ್ಬಾರ್ದು, ನಮ್ಮ ಶಾಸಕರನ್ನ ನಾವು ಹಿಡಿದಿಟ್ಕೊಳ್ಳೋದಲ್ಲ, BJP ಮತ್ತು BSR ಇಂದ ರಕ್ಷಣೆ ಕೂಡ ಮಾಡತಕ್ಕಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಹೀಗಾಗಿ ಎಲ್ಲರನ್ನು ಕೂಡ AICC ಒಂದು ತುರ್ತು ಕರೆಯನ್ನು ನೀಡಿದೆ. ಎಲ್ಲರೂ ಸಂಜೆ ಅಥವಾ ರಾತ್ರಿ ವೇಳೆಗೆ ತೆಲಂಗಾಣದಲ್ಲಿ ಹೋಗಿ ಠಿಕಾಣ ಹುಡುತ್ತೇವೆ. ಇನ್ನು ಎಲ್ಲರೂ ಕೂಡ ಹೈದರಾಬಾದ್ ಅಲ್ಲಿ ಒಂದು ರಾತ್ರಿ ಸುದೀರ್ಘ ಅಂತ ಸಭೆಯನ್ನು ಕೂಡ ಮಾಡ್ತಾರೆ ಮತ್ತು ನಾಳೆ ರಿಸಲ್ಟ್ ಅನ್ನು ಪಿನ್ ಟು ಪಿನ್ ಮಾಹಿತಿಯನ್ನು ಕಲೆ ಹಾಕುವ ಮೂಲಕ ಎಲ್ಲಾ ಶಾಸಕರನ್ನು ಕೂಡ ಒಂದೆಡೆ ಸೇರಿಸತಕ್ಕಂತ ಕೆಲಸವನ್ನು ಇಲ್ಲಿ ರಾಜ್ಯ ನಾಯಕರು ಮಾಡ್ತಾ ಇದ್ರೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮಲ್ಲಿರ್ತಕ್ಕಂತ ಅಂದ್ರೆ ಡಿಕೆ ಶಿವಕುಮಾರ್ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ಜಮೀರ್ ಅವ್ರಿಗೆ ಜವಾಬ್ದಾರಿಯನ್ನು AICC ಒಪ್ಪಿಸಿದೆ ಅಂತ ಇಲ್ಲಿ ಹೇಳಾಗ್ತಾ ಇದೆ. ಅಶ್ವೇತಾ, ಥ್ಯಾಂಕ್ ಯು ನರಸಿಂಹಮೂರ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.